ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದು ಇಷ್ಟ ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ ಹೋಗಿದ್ರು ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯಿನ್ ಆಗಿದ್ದಾರೆ ಈಗೆಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮಲಗದವರು ಮತ್ತೆ ಎದ್ದೇಳಲಿಲ್ಲ ಸೊ ಇಟ್ಸ್ ಡ್ಯೂ ಟು ಲೋ ಬಿಪಿ ಅಂತ ಅನ್ಕೋತಾ ಇದ್ದೀವಿ ಸೊ ಬಂದ ಮೇಲೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಬಟ್ ಇದಾಗಿರೋದು ನಿಜ ಸರ್ ಯಾವತ್ತು ಹೋಗಿದ್ರು ವಿಜಯ ರಾಘವೇಂದ್ರ ಸರ್ ನಿನ್ನೆ ಹೋಗಿದ್ದು ಈ ಘಟನೆ ಆದ ನಂತರನ ಅಥವಾ ಬಿಫೋರ್ ಆಸ್ ಯೂಶುವಲ್ ಪ್ಲಾನ್ ಅಲ್ಲಿ ಜಾಯಿನ್ ಆಗಿದ್ದ ಹೇಗೆ ಸದ್ಯಕ್ಕೆ ಇಂಪಾರ್ಟೆಂಟ್ ಅದಕ್ಕೆ ಹಿಂಗ್ ಆಗಿರೋದು ಇನ್ ಮಿಕ್ಕಿ ಡೀಟೇಲ್ಸ್ ನ ಬಹುಶಃ ನಾಳೆ ಮಾತಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ ಮಲಗಿದವರು ಇದ್ದಿಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ದಾರೆ ಗ್ರಾಫ್ಸ್ ಆಗ್ತಾ ಇದೆ ನಮ್ಮಲ್ಲಿ ನನ್ನ ಕಳಕಳಿ ಪ್ರಾರ್ಥನೆ ಇಷ್ಟ ನೀವು ಏನೇ ಪ್ರಸಾರ ಮಾಡೋಕ್ಕೂ ನೀವು ಫ್ರೀ ಇದ್ದೀರಿ ಆದರೆ ಆಟೋಪಸಿ ರಿಪೋರ್ಟ್ ಬರೋವರೆಗೂ ಅಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ದಯವಿಟ್ಟು ಆ ರಿಪೋರ್ಟ್ನ ನೀವು ಪಬ್ಲಿಷ್ ಮಾಡಿ ಅಲ್ಲಿವರೆಗೂ ದಯವಿಟ್ಟು ಏನು ಬೇರೆ ಹೇಳಕ್ಕೆ ಹೋಗ್ಬೋದು ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ ಆದ್ದರಿಂದ ಅದು ಪೋಸ್ಟ್ಮಾರ್ಟಮ್ ಆದ ನಂತರ ಏನು ವರದಿ ಬರುತ್ತೆ ಅದನ್ನೆಲ್ಲ ಜಾರಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಲ್ಲಿವರೆಗೂ ಊಹಾಪೋಹಗಳಿಗೆಲ್ಲ ಅವಕಾಶ ಇಟ್ಕೊಂಡ್ಬೋದು ಹೆಣ್ಮಗಳವರು ಕುಟುಂಬದವ್ರಿಗೆ ಯಾವಾಗ ಗೊತ್ತಾಯ್ತು ವಿಷಯ ಯಾವ ರೀತಿ ಅಲ್ಲಿ ಯಾರು ಜೊತೆಗಿದ್ರು ಆ ಸಂದರ್ಭಕ್ಕೆ ಎಲ್ಲ ಎಲ್ಲ ಅವ್ರ ಕಸಿನ್ಸ್ ಇದ್ರು ರಾತ್ರಿ ಗೊತ್ತಾಗಿದೆ ಎಲ್ಲ ಅವ್ರ ಕಸಿನ್ಸ್ ಎಲ್ಲ ಒಂದು 4-5 ಜನ ಇದ್ದಾರೆ ಮತ್ತೆ ಶೂಟಿಂಗ್ ಮುಗಿಸಿ ವಿಜಯ ರಾಘವೇಂದ್ರ ಕೂಡ ಅವ್ರು ಜಾಯ್ನ್ ಆಗಿದ್ದಾರೆ ಈಗ ವಿಜಯ ರಾಘವೇಂದ್ರ ಅವರು ಆಸ್ ಯೂಶುವಲ್ ಪ್ಲಾನ್ ಇತ್ತಾ ಮುಂಚೆನೆ ಹೋಗುವಂಥದ್ದು ಅಥವಾ ಈ ಘಟನೆ ಆದ್ಮೇಲೆ ಹೋದ್ರ ಹೇಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನೇ ಹೋಗ್ತೀನಿ ಅಲ್ಲಿ ಯಾರೆಲ್ಲ ಇದ್ದಾರೆ ಸರ್ ಹೇಗೆಲ್ಲ ವಿಜಯ ರಾಘವೇಂದ್ರ ಇದ್ದಾರೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತಾ ಇದೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ ಅದರ ನಂತರ ರಿಪೋರ್ಟ್ ಇಲ್ಲ ಸ್ವಲ್ಪ ವೀಕ್ ಇದ್ಲ ಅವರು ಅಂತ್ಯಕ್ರಿಯೆ ಮಾಡುವಂತ ಪ್ಲಾನ್ ಸರ್ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರು ಬಂದ ಮೇಲೆ ಅವರು ಕುಟುಂಬದವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ನಾಳೆ ಬರ್ಬೋದು ಪೋಸ್ಟ್ ಮಾರ್ಟಮ್ ಆಗಿ ನಾಳೆ ಫ್ಲೈಟ್ ಇದೆ ಬೇಗ ಅರ್ಲಿ ಫ್ಲೈಟ್ ಇದೆ ನೋಡ್ತೀವಿ ಆಗಸ್ಟ್ ಬೇಗ ಆಗ್ತಾರೆ ಪ್ರಯತ್ನ ಸ್ಪಂದನ ನಾನು ನೋಡಿ ಬೆಳೆದಂಥ ಮಕ್ಕಳು ವಿಶೇಷವಾಗಿ ವಿಜಯ ರಾಘವೇಂದ್ರ ನಮ್ಮೂರು ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥ ಮಗ ನನಗೆ ಒಂದು ನೆನಪಾಗ್ತಾ ಇದೆ ಕಳೆದ 29 ವರ್ಷದ ನೆನಪು ನನಗೆ ಆಗ್ತಾ ಇದೆ ದೇಶ ಯಾರಿಗೂ ಆ ನೋವು ಆಗಲ್ಲ ಅಂತ ಕಳೆದು ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಆ ನೋವು ಅರ್ಥ ಆಗುತ್ತೆ ಅದೇ ನೋವನ್ನು 29 ವರ್ಷದಿಂದ ನಾನು ಅನುಭವಿಸ್ತೀನಿ ಇವತ್ತು ನಮ್ಮ ಹುಡುಗ ನಮ್ಮ ಕಣ್ಣು ಮುಂದೆ ಬೆಳೆದಂಥವನು ತನ್ನ ಶ್ರೀಮತಿ ಕರ್ಕೊಂಡು ಜ್ಞಾತವಾಗಿದ್ದಾರೆ ಮಗು ಇದೆ ಒಂದು ಆ ಭವಿಷ್ಯ ಬಹಳ ಮುಖ್ಯ ಯಾಕೆಂದರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಬೆರೆಯೋದು ಮಕ್ಕಳು ತಾಯಿ ಜೊತೆ ಆ ತಾಯಿನೇ ಇಲ್ಲ ಒಬ್ಬ ದಕ್ಷ ಅಧಿಕಾರಿಯಾಗಿ ನಾನು 40 ವರ್ಷದಿಂದ ಶಿವರಾಮನ ನೋಡ್ಕೊಂಡಿದ್ದೆ ಈ ಮನೆಗೆ ವಾರಕ್ಕೆ 2 ದಿನ ಬರ್ತಿದ್ದೆ ಆಗ ಈ ರೋಡಲ್ಲೆಲ್ಲ ಓಡಾಡ್ತಾರೆ ಮುಂದೆ ಇಲ್ಲ ನಾವು ಅವ್ರ ತಂದೆ ತಾಯಿಗಳಿಗೆ ನಾವು ಧೈರ್ಯ ಅದು ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪುತ್ರ ಶೋಕ ನಿರಂತರ ಕಣ್ಣು ಮುಂದೆ ಮಕ್ಕಳು ಹೋದಾಗ ಯಾವ ತಂದೆ ತಾಯಿಗೆ ನಾವು ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಏನಿದೆಯಾ ಮುಗಿಸ್ಕೊಂಬಿಡ್ಬೇಕು ನನ್ನ ಕೈ ಹೇಳೋದು ಒಂದೇ
ಧೈರ್ಯ ತಗೊಳ್ಳಿ ಅಂತ ಹೇಳಿದ್ರು. ಬ್ಯಾಂಕ್ ಥೈಲ್ಯಾಂಡ್ ಅಲ್ಲಿ ಏನಾಯ್ತು ಅನ್ನೋದು ಏನಾದ್ರು ಮಾಹಿತಿ ಸಿಗ್ತದೆ ಸರ್? ಭಗವಂತನು ಸತ್ಯ ಅದು ನಮ್ಗೆ, ನೀವು ಹೇಗೋ ನಾನು ಹಂಗೆ. ನಾನು ಒಂದು ವರ್ಷದಿಂದ ಆದಮೇಲೆ ಹೊರಗಡೆ ಬಂದಿದ್ದೀನಿ. ನಾನು ಯಾವಾಗಲೂ ಈ ಪೇಪರ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ನಿಜಕ್ಕೂ ಆದರ್ಶ ದಂಪತಿಗಳು ಅಂತ ಎಲ್ಲರೂ ಕೂಡ ಅವ್ರು ಆಗ್ಬೇಕು ಅಂತ ಕೂಡ ಕೆಲವಾರು ಜನ ಮಾತಾಡ್ಕೊಂಡಿದ್ದಾರೆ. ಅದೆಷ್ಟು ಅನ್ಯೋನ್ಯತೆ, ಎಷ್ಟೊಂದು ಪ್ರೀತಿ. ನಾನೀಗ ಹೊರಗೆ ಹೋದಾಗ ಒಂದನ್ನ ತಾಯಿ ಕೇಳಿದ್ರು, ನನ್ನ ಮಗಳು ಹೋಗಿದ್ದಲ್ಲ ರಾಘ ಹೇಗೆ ಬದುಕ್ತಾನೆ, ವಿಜಯ ರಾಘವೇಂದ್ರ ಹೇಗೆ ಬದುಕ್ತಾನೆ, ಅವನಿಲ್ಲದೆ ಅವ್ನು ಬದುಕಲ್ಲ ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸರ್ನ್ ತೋರಿಸಿದ್ದಿದೆಲ್ಲ ಕಲ್ಲು ಕತ್ತರಿಸಿದ ದೇವರಿಗೆ ತುಂಬ ಒಳ್ಳೆಯವರೇ ಇಷ್ಟ ಆಗತ್ತೇನೋ ಅಂತ ಭಯ ಆಗುತ್ತೆ. ಯಾವತ್ತೂ ಯಾರಿಗೂ ತೊಂದರೆ ಕೊಡದೆ ಇರ್ತಕ್ಕಂಥ ಮಗು ಅನ್ನು ಎಷ್ಟು ಒಳ್ಳೆ ಹೆಣ್ಮಕ್ಳು, ಎಷ್ಟೊಂದು ಒಳ್ಳೆ ಕುಟುಂಬ, ಒಳ್ಳೆ ದಾಂಪತ್ಯ. ದೇವ್ರಿಗೆ ಬೇಕು ಎಷ್ಟು ಹಣ ಇದ್ರೆ ಏನಿದ್ರು ಕೂಡ ಮನುಷ್ಯನನ್ನು ಉಳಿಸ್ಕೊಳಕ್ಕಾಗಲಿಲ್ಲ, ಅದು ನಮಗೆ ನೋವಾಗಲಿ. ದೇವರಲ್ಲಿ ಕೇಳಿದ್ರು ಮಗುವಿನ ಶಾಂತಿ ಸಿಗ ಕುಟುಂಬದವ್ರಿಗೆ, ಎರಡು ಕುಟುಂಬದವ್ರಿಗೆ ಇದನ್ನ ಈ ನೋವನ್ನು ಬಳಸೋ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದ. ಮೇಡಮ್ ಮಗು ನಮ್ಮ ಹೇಳಿದ್ರಲ್ಲ, ಎರಡು ಕುಟುಂಬ ನಮಗೆ ಬಹಳ ಹತ್ತಿರ, ಎರಡು ನಮ್ಮದೇ ಕುಟುಂಬ. ನಮ್ಮ ಮಗು ಅದು, ನಮ್ಮ ಮಗು ಇವತ್ತು ನಮ್ಮ ಕೈಯಲ್ಲಿ. ಇದು ದೇವ್ರನ್ನ ಶಪಿಸೋದಾಗ ಅಥವಾ ನಾವು ಪಡ್ಕೊಂಡು ಬಂದಿರೋ ಐ ಎಸ್ ಗೆ ಹೇಳೋದು ನಮ್ಗೆ ಗೊತ್ತಾಗಲ್ಲ. ಬಟ್ ತುಂಬ ಕಷ್ಟ ಈ ಕುಟುಂಬಕ್ಕೆ ನೋಡಿ ಹೊರಗಡೆ ಮಾತ್ರ. ರಾಘವೇಂದ್ರ ಒಳ್ಳೆ ಕಲಾವಿದ, ನನ್ನ ಬಂಧು ಪಾಪ ಅವಾರ್ಡ್ ಬಂದಿದೆ, ಸೈಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಅಫಿನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು, ಅವ್ರ ತಂದೆ ಕೂಡ ಗೊತ್ತು, ಅವ್ರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನನಗೆ ಭಾಳ ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮನೆಯವ್ರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತೇಳಿ ಮೆಸೇಜು. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡೋದು ಗೊತ್ತಾಗ್ತಾ ಇಲ್ಲ. ಅವರ ಕುಟುಂಬಕ್ಕೆ, ಅವರ ಎಂಟೈರ್ ಸಮುದಾಯಕ್ಕೆ, ಯಾರನ್ನ ಅನ್ಯಾಯಗಳಿಗೆ ಈ ದುಃಖವನ್ನು ಬರೆಸುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಬಿ ಕೆ ಶಿವರಾಮ್ ಅವರ ಸುಪುತ್ರಿ ಶ್ರೀಮತಿ ಸ್ಪಂದನಾ ವಿಜೇಂದ್ರ ರಾಘವೇಂದ್ರ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನು ಒಂದು ಪ್ರವಾಸಕ್ಕೆ ಹೋದಂಥ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂಥ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನು ನಮ್ಮೆಲ್ಲರಿಗೂ ತಂದಿರುವಂಥದ್ದು. ವಿಶೇಷವಾಗಿ ಅವರ ಕುಟುಂಬದವರಿಗೆ, ಅವರ ತಂದೆ ತಾಯಿರು, ಅವರ ಕುಟುಂಬ, ಅವರ ಮನೆಯವರು ಬಹಳಷ್ಟು ನೋವು ಆಗಿರುವಂಥದ್ದು ನಂಬಲಿಕ್ಕೆ ಆಗಲ್ಲ. ಈ ರೀತಿ ಒಂದು ಸಣ್ಣ ವಯಸ್ಸಿನಲ್ಲೇ ದೈವವಶರಾಗಿರುವಂಥದ್ದು. ಇವತ್ತು ನಾನು ಸಹ ನನಗೆ ಅವರು ಸಣ್ಣ ವಯಸ್ಸಿನಿಂದನು ನಮ್ಮ ಈ ಬಡವಣೆಯಲ್ಲೇ ಬೆಳೆದಿರುವಂಥ ಮಗು, ಅವರು ಇವತ್ತು ದೈವವಶರಾಗಿರುವಂಥದ್ದು ದುಃಖ ಆಗಿರುವಂಥದ್ದು. ಹಾಗಾಗಿ ನಾನು ಸನ್ಮಾನ್ಯ ಬಿ ಕೆ ಶಿವರಾಮ್ ಅವ್ರನ್ನ ಮತ್ತು ಅವರ ಸೋದರರಾಗಿರುವಂಥ ಬಿ ಕೆ ಹರಿಪ್ರಸಾದ್, ರಕ್ಷಿತ್, ನಮ್ಮ ಮುರಳಿಯವ್ರನ್ನ ಮಾತಾಡಿಸ್ಬಿಟ್ಟು ಏನೊಂದು ಅವರು
ತುಂಬಾ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವೇ ಅವರ ಭಾಗಿಗಳಾಗಿ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಈ ತುಂಬಲಾರದ ನಷ್ಟವನ್ನು ಭರಿಸುವಂಥದ್ದು ಅಂತ ಅವರು ತಿಳಿಸಿ, ಇವತ್ತು ಪ್ರಾಬಲಿ ನಾಳೆ ಅಷ್ಟೊತ್ತಿಗೆ ಅವ್ರನ್ನ ತರುವಂಥದ್ದಾಗ್ಬೋದು. ನಾಳೆ ಅಲ್ಲಿ ಅಲ್ಲೆಲ್ಲ ಅಟಾಪ್ಸಿ ಎಲ್ಲ ಆಗುವಂಥದ್ದು ಇರಿದೆ, ಹಾಗಾಗಿ ನಾಳೆ ಅವ್ರನ್ನ ತರುವಂಥದ್ದಾಗುತ್ತೆ. ನಾಳೆನೇ ಇನ್ನು ಮಿಕ್ಕಿದ ವಿಚಾರಗಳನ್ನು ಅವ್ರನ್ನ ತಂದಾದಮೇಲೆ ಗೊತ್ತಾಗುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಅವರ ಕುಟುಂಬಕ್ಕೆ ನಾನು ಅವರ ಒಂದು ತುಂಬಲಾರದ ನಷ್ಟದಲ್ಲಿ ಭಗವಂತ ಅವ್ರಿಗೆ ಶಕ್ತಿಯಿಂದ ಕೊಡಲಿ ಅಂತ ನಾನು